ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸುಮಾರು ಜನ ಫೋನ್ ಮಾಡಿ ನನಗೆ ಕೇಳ್ತಾ ಇದ್ರು, ಈ ಶಾಖ ಕೊಡೋದು ಹೆಂಗೆ, ಆಮೇಲೆ ಎದೆ ಊತ ಬಂದರೆ ಏನು ಮಾಡಬೇಕು, ಉಡಾನ್ ಸೆಟ್ ಮಾಡೋವಾಗ ಯಾವ ರೀತಿ ಫೀಡ್ ಕೊಡಬೇಕು, ಆಮೇಲೆ ಡ್ರೈ ಫ್ರೂಟ್ಸ್ ಕೊಡಬೇಕಾ ಅಂತೆಲ್ಲ ಸುಮಾರು ಕ್ವಶನ್ಸ್ ಕೇಳ್ತಾಯಿದ್ರು. ಈ ಎಲ್ಲ ವೀಡಿಯೋಸು ನಾವು ಪ್ರೀವಿಯಸ್ ವೀಡಿಯೋಸಲ್ಲಿ ಮಾಡಿ ಅಪ್ಲೋಡ್ ಮಾಡಿದ್ದೀವಿ, ಆದ್ರೂ ಕೆಲವರು ತುಂಬ ಜನ ಕೇಳ್ತಾ ಇದ್ದಾರೆ, ಅದರಲ್ಲಿ ತುಂಬ ಡೌಟ್ಸ್ ಇದೆ, ನಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ. ಸೊ ನಾನು ಯಾವ್ಯಾವುದು ಪ್ರೀವಿಯಸ್ ವೀಡಿಯೋಸಲ್ಲಿ ಪಾಯಿಂಟ್ಸ್ನ ಮಿಸ್ ಮಾಡಿದ್ದೆ, ಅದನ್ನು ಇವತ್ತು ಅಕ್ಕಿಗಳಿಗೆ ಟ್ರೈನಿಂಗ್ ಕೊಡುವಾಗ ಯಾವ್ಯಾವ ರೀತಿ ನೀವೇನೇನು ಫುಡ್ ಕೊಡಬೇಕು, ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಯಾವ್ದಾನ ಮಲ್ಟಿವಿಟಮಿನ್ ಕೊಡಬೇಕು ನಾವು. ಯಾವ್ದಾನ ಪಟ್ಟಾಗಳು ಎತ್ಕೊಂಡಾಗ ಒಂದು 3 ಅವರ್ ಬರೋವರೆಗೂ ಖಾಲಿ ಹೊಟ್ಟೆಲಿ ಆಡಿಸ್ಕೊಂಡಿದ್ದು ಅಕ್ಕಿಗಳಿಗೆ, ಬರೀ ರಾಗಿ ಒಂದು ಸ್ವಲ್ಪ ಕಡಲೆಕಾಳು ಕೊಟ್ಕೊಂಡು ಈ ರೀತಿ ಒಂದು ಪ್ರೋಟಿಕೆಮ್ ಅಂತ, ಇದು ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸಿದ್ದೆ. ಇದು ಸುಮಾರು ಜನ ಯೂಸ್ ಮಾಡಿ ನನಗೆ ಇವಾಗ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ, ಯಾವುದು ನೆಗೆಟಿವ್ ಫೀಡ್ಬ್ಯಾಕ್ ಅನ್ನೋದೇ ಇಲ್ಲ ಇದ್ರ ಬಗ್ಗೆ, ಎಲ್ಲರೂ ಒಳ್ಳೆ ರಿಸಲ್ಟ್ ಇದೆ ಅಂತ ಸುಮಾರು ಜನ ಒಪ್ಕೊಂಡಿದ್ದಾರೆ. ಸೊ ಅದರಿಂದ ನಾನು ಇವಾಗಲೂ ಇದನ್ನು ಮತ್ತೆ ಪ್ರಿಫರ್ ಮಾಡ್ತಾ ಇದ್ದೀನಿ, ಹಾಗೆ ಸಜೆಸ್ಟು ಮಾಡ್ತೀನಿ ನಾನು. ಇದು ನನ್ನ ಹತ್ರನೂ ಅಷ್ಟೇ, ಪಟ್ಟಾಗಳು ಜೀರೋ ಕಳ್ಳಿಯಿಂದ ಹಿಡಿದು ಅಕ್ಕಿಗಳು ಅವು ಫುಲ್ ಉಡಾನ್ ನಿಲ್ಸೋವರೆಗೂ, ಅಕ್ಕಿ ಬಿಡೋವರೆಗೂ ಇದನ್ನು ಕೊಡ್ತಾನೆ ಇರ್ತೀನಿ ನಾನು. ಪಟಾಗಳಿಗೆ ನೀವು ಇದನ್ನು ಸ್ಟಾರ್ಟಿಂಗ್ 1 ಪಿಂಚಿಂದ ಕೊಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ, ಮ್ಯಾಕ್ಸಿಮಮ್ 4 ಪಿಂಚು ಅಂದರೆ 4 ಚಿಟಿಕೆಯಷ್ಟುವರೆಗೂ ಕೊಡ್ಬೋದು ಒಂದು ಅಕ್ಕಿಗೆ, ದಸ್ತ ಆಗಿರೋ ಅಕ್ಕಿಗೆ. ಪಟಾಗಳಾದರೆ 1 ಚಿಟಿಕೆಯಿಂದ ಸ್ಟಾರ್ಟ್ ಮಾಡಿ 2ರಿಂದ 3 ಚಿಟಿಕೆವರೆಗೂ ಕೊಟ್ಕೊಂಡ್ಬರ್ಬೋದು. ಬಂದರೆ ಇದು ಅಕ್ಕಿಗಳಿಗೆ ಒಳ್ಳೆ ಸ್ಟ್ಯಾಮಿನಾ ಕೊಡ್ತದೆ, ಅಕ್ಕಿಗಳಿಗೆ ಸ್ಟ್ರೆಂತ್ ಕೊಡ್ತದೆ, ಆಮೇಲೆ ಮಸಲ್ ಗ್ರೋತ್ ಚೆನ್ನಾಗಾಗತ್ತೆ ಅಕ್ಕಿಗಳಲ್ಲಿ, ಆಮೇಲೆ ಸುಸ್ತು ಕಮ್ಮಿ ಆಗತ್ತೆ ಅಕ್ಕಿಗೆ, ಆಮೇಲೆ ಪವರ್ ಇರುತ್ತೆ. ಅದಾದಮೇಲೆ ಒಂದು 3 ಅವರ್ಸ್ ಆದಮೇಲೆ ಸ್ವಲ್ಪ ಏನಾದರೂ ಅದಕ್ಕೆ ಒಳ್ಳೆ ಪ್ರೋಟೀನ್, ಬರೀ ರಾಗಿನಲ್ಲಿ ಮೇಯಿಸ್ಕೊಂಡು 3 ಅವರ್ ಮೇಲೆ ಆಡೋ ಅಕ್ಕಿಗೆ ತಾಕತ್ತು ಸಿಗಲ್ಲ. ಸೊ ಅದಕ್ಕೇನು ಮಾಡಬೇಕು, ಕೆಲವರು ರಾಗಿ ತಿನ್ನಿಸ್ಕೊಂಡು ಅದಕ್ಕೊಂದು 4-5 ಕಡಲೆಕಾಳು ಕೊಡ್ತಾರೆ, ಹಂಗೂ ಸಾಲ್ತಾ ಇಲ್ಲ, ಇನ್ನೂ ಪವರ್ ಬೇಕು ಅದಕ್ಕೆ, ಹಂಗೆ ಅಕ್ಕಿ ವೀಕ್ ಆಗ್ತಾಯಿದೆ ಆಡಿ ಕುತ್ಕೊಂಡ ಮೇಲೆ ಅನ್ನೋರು ಡ್ರೈ ಫ್ರೂಟ್ಸ್ ಮಾಡ್ಕೊಂಡು ತಿನ್ಸ್ಕೋಬೋದು. ಆ ಡ್ರೈ ಫ್ರೂಟ್ಸ್ದೂ ನಾನು ವೀಡಿಯೋ ಹಾಕಿದ್ದೀನಿ ಯಾವ ರೀತಿ ಮಾಡ್ಬೋದು ಅಂದ್ಬಿಟ್ಟು, ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡ್ಸ್ಕೊಳ್ಳಿ. ನೋಡಿ, ನೈಟ್ ಟೈಮ್ ಈ ಸೈಜಲ್ಲಿ ಒಂದು ಡ್ರೈ ಫ್ರೂಟ್ದು ಉಂಡೆ ಮಾಡಿಕೊಂಡಿದ್ದು ಅದನ್ನು ಕೊಡಿ, ಆಮೇಲೆ ಬೆಳಗ್ಗೆ ಟೈಮು ಬೇಕಾದ್ರೂ ಕೆಲವರು ಅಕ್ಕಿ ಬಿಡೋವಾಗ ಒಂದು 5 ಕಡಲೆಕಾಳು 10 ಕಡಲೆಕಾಳು ತಿನ್ನಿಸ್ತಾರೆ, ಇಲ್ಲಾಂದರೆ ಈ ಥರ ಡ್ರೈ ಫ್ರೂಟ್ಸ್ ಈ ಥರ ಒಂದು ಚಿಕ್ಕದೊಂದು ಗೋಲಿ ಮಾಡಿಕೊಂಡು ಇದನ್ನು ತಿನ್ಸ್ಕೊಂಡು ಬಿಟ್ಟರೆ ಅಕ್ಕಿಗಳಿಗೆ ಒಳ್ಳೆ ಸ್ಟ್ರೆಂತ್ ಕೊಡ್ತದೆ, ಇಲ್ಲಾಂದರೆ ಬರೀ ಕಡಲೆಕಾಳು ಒಂದು 5-6 ಕಡಲೆಕಾಳು ತಿನ್ನಿಸಿ ಒಂದು 10 ml ನೀರು ಕುಡಿಸಿ, ಆ 10 ml ನೀರಿಗೆ 1 ಚಿಟಿಕೆಯಷ್ಟು ಬೇಕಾದ್ರೆ ಪ್ರೋಟಿಕೆಮ್ ಪೌಡ್ರು ಹಾಕೊಂಡು ಕುಡಿಸಿ ಬಿಡ್ಬೋದು ಅಕ್ಕಿಗಳು ಒಂದು 3 ಅವರ್ಸ್ ಮೇಲೆ ಬಂದಿರೋದಕ್ಕೆ. ಆಮೇಲೆ ಇನ್ನೂ ಕೆಲವರು ನಮ್ಮ ಅಕ್ಕಿ ಆಡ್ ಕುತ್ಕೊಂಡಾಗ ಬಾಯಿ ಬಿಟ್ಕೊತಾ ಇದೆ, ದಮ್ ನಿಲ್ತಾ ಇಲ್ಲ ಅಂತೆಲ್ಲ ಫೋನ್ ಮಾಡ್ತಾಯಿದ್ರಿ, ಅಂಥದಕ್ಕೂ ಇದು ಒಳ್ಳೆ ಸ್ಟ್ರೆಂತ್ ಕೊಡ್ತದೆ ಈ ಡ್ರೈ ಫ್ರೂಟ್ಸ್ದು. ಆಮೇಲೆ ಈ ಥರ ಟ್ರೈ ಮಾಡೋ ಅಕ್ಕಿಗಳಿಗೆ ಕಫ ತೆಗಿಬೇಕು, ಅದನ್ನು ನಾನು ವೀಡಿಯೋನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಬಾಯಿ ಬಿಡೋವಂಥ ಅಕ್ಕಿಗಳಿಗೆ. ಆಮೇಲೆ ಬೆಲ್ಲದ ನೀರು ಅಂದರೆ ದಮ್ ನೀರು ಮಾಡಿ ಕುಡಿಸ್ಬೇಕು. ನೋಡಿ, ಅದನ್ನು ಮಾಡೋದು ಈ ರೀತಿ ಬಿಳಿ ಈರುಳ್ಳಿ ಆಮೇಲೆ ಬೆಲ್ಲದಲ್ಲಿ ಸುಮಾರು ಜನ ಮಾಡ್ತಾರೆ, ಈಗ ಬಿಗಿನರ್ಸ್ಗೆ ಬೆಲ್ಲದಲ್ಲಿ ಆಮೇಲೆ ಈರುಳ್ಳಿಯಲ್ಲಿ ದಮ್ ನೀರು ಮಾಡೋದನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ. ಆಮೇಲೆ ಫ್ಯೂಚರಲ್ಲಿ ಬೇಕಾದ್ರೆ ಬೇರೆ ಬೇರೆ ರೀತಿ ಯಾವ ರೀತಿ ದಮ್ ನೀರು ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ತಿಳ್ಕೊಬೋದು, ಅದ್ರದ್ದು ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೋಡಿ, ಇದು ಬಿಳಿ ಈರುಳ್ಳಿ ಕಟ್ ಮಾಡಿದಾಗ ಇದರ ರೀತಿ ಒಳಗಡೆ ಒಂದು ದಿಂಡು ಇರ್ತದೆ, ಆ ದಿಂಡು ಅಕ್ಕಿಗಳಿಗೆ ತುಂಬ ಹೆಲ್ಪ್ ಮಾಡ್ತದೆ. ಅದು ಏನಕ್ಕೆ ಹೆಲ್ಪ್ ಮಾಡ್ತದೆ ಅಂದರೆ, ಈ ಎದೆ ಊತ ಬರ್ತದೆ ಅಕ್ಕಿಗಳಿಗೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ದಿಂಡು ತುಂಬ ಒಂದು ಪವರ್ಫುಲ್ ಮೆಡಿಸಿನ್ ಆಗಿ ಕೆಲಸ ಮಾಡ್ತದೆ. ಅದಕ್ಕೆ ಏನೇನು ಹಾಕ್ಕೋಬೇಕಂತ ನಾನು ನೆಕ್ಸ್ಟ್ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಈ ದಿಂಡನ್ನ ನೀವು ಬೇಕಾದ್ರೆ ಸೈಡಲ್ಲಿ ಎತ್ತಿಕೊಂಬಿಡಿ, ದಮ್ ನೀರು ಮಾಡ್ಕೊಳ್ಳೋವಾಗ ಅಕ್ಕಿಗೆ ಎದೆ ಊತ ಬರೋದು ಅದು ಮಿನಿಮಮ್ ಒಂದು 6 ಅವರ್ಸ್ ಮೇಲೆ ಇಲ್ಲ 8 ಅವರ್ಸ್ ಮೇಲೆ ಆದಾಗ ಎದೆ ಊತ ಬರ್ತದೆ ಅಕ್ಕಿಗೆ ಉಡಾನ್ ಟೈಮಲ್ಲಿ, ಆವಾಗ ಇದನ್ನು ಮಾಡ್ಕೋಬೋದು ನೀವು. ಇವಾಗ ಸದ್ಯಕ್ಕೆ ಇಲ್ಲಿ ಬೆಲ್ಲದ ನೀರು ಅಂದರೆ ದಮ್ ನೀರು ಯಾವ ರೀತಿ ಮಾಡಬೇಕನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಬಿಳಿ ಈರುಳ್ಳಿನೇ ಬೇಕು ಅದಕ್ಕೆ ಪ್ರಿಫರೇಬಲಿ. ಸುಮಾರು ಜನ ಕೇಳ್ತಾರೆ ಬಿಳಿ ಈರುಳ್ಳಿನೇ ಬೇಕಾ ಕೆಂಪಿರುಳ್ಳಿ ಆಗಲ್ವಾ ಅಂತ, ಬಿಳಿ ಈರುಳ್ಳಿನೇ ಬೇಕಾಗತ್ತೆ ಅದಕ್ಕೆ. ಆಮೇಲೆ ತಾಟಿ ಬೆಲ್ಲನೇ ಬೇಕು, ತಾಟಿ ಬೆಲ್ಲ ಹಾಕ್ಕೋಬೇಕಾಗತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಜನ ಏನು ಕೇಳಿದ್ರಿ ನನಗೆ, ನಮ್ಮ ಅಕ್ಕಿಗಳು ಈ ಥರದ ನೀವು ಹೇಳ್ದಂಗೆ ಬೆಲ್ಲದ ನೀರು ಅಂದರೆ ಈ ದಮ್ ನೀರು ಮಾಡಿ ಕೊಟ್ಟಾಗ ಇಮಿಡಿಯೇಟ್ ಕಕ್ಕೊಂಬಿಡ್ತಾಯಿದ್ದಾವೆ ಅಂತ ಹೇಳಿದರು. ಅದು ಬೆಲ್ಲ ಕಮ್ಮಿ ಆದಾಗ ಈರುಳ್ಳಿ ಘಾಟ್ ಜಾಸ್ತಿ ಆದಾಗ ಕಕ್ಕೊತವೆ. ಸೊ ನೀವೇನು ಮಾಡಬೇಕು, ಈರುಳ್ಳಿದು ಘಾಟ್ ನಿಮಗೆ ಗೊತ್ತಾಗುತ್ತೆ, ಕಣ್ಣಲ್ಲಿ ನೀರು ಬರೋದು ಅದ್ರದ್ದು ಉರಿ ಫೀಲ್ ಆಗುತ್ತೆ, ಅಂಥ ಟೈಮಲ್ಲಿ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಿ ನಾನು ಒಂದು ಈರುಳ್ಳಿಗೆ ಒಂದು 5 ಗ್ರಾಮ್ ಆಗೋಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಆ ರೀತಿ ನನಗೆ ಈರುಳ್ಳಿ ಸಪೋಸ್ ಘಾಟ್ ಜಾಸ್ತಿ ಇತ್ತು ಅಂದರೆ ನೀವೇನು ಮಾಡಿ, ಒಂದು 75 ಗ್ರಾಮ್ ಬೆಲ್ಲ ಇಲ್ಲ ಒಂದು 100 ಗ್ರಾಮ್ಸ್ವರೆಗೂ ಹಾಕ್ಕೊಂಡ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಹಾಕ್ಕೊಂಡು ಚೆನ್ನಾಗಿ ಅದನ್ನ ಚೆನ್ನಾಗಿ ಕುಟ್ಕೊಂಡು
ಕೊಟ್ಕೊಂತ ಬರಬೇಕು. ಅಕ್ಕಿಗಳಿಗೆ ಸುಮಾರು ಜನ ಕೇಳ್ತಾ ಇದ್ರಿ ದಮ್ ನೀರನ್ನ ಎಷ್ಟು ಸರ್ತಿ ಕೊಡಬೇಕು ಅಂತ ಒಂದು ಕ್ವಶನ್ ಕೇಳಿದ್ರಿ. ಅದಕ್ಕೆ ನೋಡಿ, ದಮ್ ನೀರು ಹೆಂಗೆ ಕೊಡಬೇಕಂದ್ರೆ, ಅಕ್ಕಿಗಳು ನಾವು ಟೈಮಿಂಗ್ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆಲ್ಲ ಯಾವತ್ತು ಎಷ್ಟೆಷ್ಟು ಟೈಮ್ ಇನ್ಕ್ರೀಸ್ ಮಾಡುತ್ತೆ ಅವತ್ತೆಲ್ಲ ದಮ್ ಲಾಕ್ ಮಾಡ್ತಾನೆ ಇರಬೇಕು. ಕಂಟಿನ್ಯೂ ಆಗಿ ಕೊಡ್ತಾನೆ ಇರಿ, ಇದು ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ ಅಕ್ಕಿಗಳಿಗೆ ದಮ್ ಲಾಕ್ ಮಾಡೋದಕ್ಕೆ. ಸಪೋಸ್ ಇವತ್ತು 4 ಅವರ್ ಆಡಿ ಕುತ್ಕೊಂತು ಅಂದರೆ, ಕುತ್ಕೊಂಡಿದ್ದು ಒಂದು 15 ನಿಮಿಷಕ್ಕೆ ಕಫಾನ ತೆಗೆದುಬಿಟ್ಟು ಒಂದು ಫೆದರಲ್ಲಿ, ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಯಾವ ರೀತಿ ಕಫಾ ತೆಗಿಬೇಕಂತ, ಆ ರೀತಿ ಕಫಾ ತೆಕ್ಕೊಂಡು ಇದು ಒಂದು 10-15 ml ವರೆಗೂ ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ಒಂದು 15 ನಿಮಿಷ ಗ್ಯಾಪ್ ಕೊಡಿ ಅದು ಕುತ್ಕೊಂಡ ಮೇಲೆ ಸುಧಾರಿಸ್ಕೊಳ್ಳೋ ತಕ್ಕಿ. ಸುಧಾರಿಸ್ಕೊಂಡಾದ್ಮೇಲೆ ತಕ್ಕಂಥ ಒಂದು 15 ನಿಮಿಷದಲ್ಲಿ ಹಿಡ್ಕೊಂಡು ಇದೊಂದು 10-15 ml ಕೊಟ್ಬಿಟ್ಟು ಜಲ್ ಬಾಕ್ಸಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ಇದನ್ನು ಯಾವ ರೀತಿ ಮಾಡ್ಕೋಬೇಕಂದ್ರೆ, ಈ ರೀತಿ ಫಸ್ಟು ಬೆಲ್ಲನ ಕುಟ್ಕೊಂಬಿಡಿ. ಕುಟ್ಕೊಂಡಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಕುಟ್ಕೋಬೇಕು. ಇಲ್ಲಿ ಏನಂತ ಡೌಟ್ ಇತ್ತು ವೀವರ್ಸ್ಗೆ ಅಂದರೆ, ಇದಕ್ಕೆ ನೀರು ಹಾಕೋಬೇಕಾ ಅಂತ ಕೇಳಿದರು ಸುಮಾರು ಜನ. ಇದಕ್ಕೆ ನೀರು ಹಾಕೋಬಾರ್ದು, ಬಿಸಿ ನೀರು ಹಾಕೋಬೇಕಾ ತಣ್ಣೀರು ಹಾಕೋಬೇಕಾ ಅಂತಲೂ ಕೇಳಿದರು. ನೀರು ಹಾಕೋಳೋಂಥ ಅವಶ್ಯಕತೆ ಇಲ್ಲ. ಈ ಬೆಲ್ಲ ಆಮೇಲೆ ಈರುಳ್ಳಿ ಕುಟ್ತಾ ಇದ್ದರೆ ಅದರೊಳಗಡೆ ಒಂದು ತಿಕ್ಕಾಗಿರೋ ರಸ ಬರ್ತದೆ, ಅದು ಅಷ್ಟೇ ಸಾಕು. ಅದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಬೇಕಾಗಿಲ್ಲ. ಕೆಲವರು ಹೇಳ್ತಾ ಇದ್ರಿ, ಸರ್ ವಾಮಿಟ್ ಮಾಡ್ಕೊಂಬಿಡ್ತಾ ಇದೆ, ಸ್ವಲ್ಪ ನೀರು ಬೆರೆಸ್ಕೊಳ್ಳ ಅಂತ. ಬೇಡ, ಆ ಥರ ವಾಮಿಟ್ ಮಾಡ್ಕೊಂಡಾಗ ನೀವೇನು ಮಾಡಿ, ಅದೇನು ಇನ್ಫೆಕ್ಷನ್ ಅಲ್ಲ, ಇದು ಘಾಟಿಗೆ ಅದು ವಾಮಿಟ್ ಮಾಡ್ತದೆ. ಸ್ವಲ್ಪ ಬೆಲ್ಲ ಜಾಸ್ತಿ ಮಾಡಿಕೊಂಡ್ರೆ ಅಕ್ಕಿಗಳು ವಾಮಿಟ್ ಮಾಡ್ಕೊಳ್ಳಲ್ಲ, ಕುಡಿದ್ಬಿಟ್ಟು ಆರಾಮಾಗಿರ್ತವೆ, ಡೈಜೆಷನ್ಗೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಮೋಷನ್ನು ಏನೂ ಆಗೋದಿಲ್ಲ. ಕೆಲವರು ಕೇಳಿದರು, ದಮ್ ನೀರು ಕೊಟ್ಟಮೇಲೆ ನಮ್ಮ ಅಕ್ಕಿಗಳು ಲೂಸಾಗಿ ಮೋಷನ್ ಮಾಡ್ತಾಯಿದ್ದಾವೆ ಅಂತ. ಅದೇನು ಪ್ರಾಬ್ಲಮ್ಸ್ ಇದರಿಂದ ಆಗೋದಿಲ್ಲ, ಅದು ಬೇರೆ ಏನಾದರೂ ಸೈಡ್ ಎಫೆಕ್ಟ್ಸಿಂದ ಆಗಿರ್ಬೋದು. ದಮ್ ನೀರು ಆಮೇಲೆ ಬೆಲ್ಲ ಕೊಡೋದ್ರಿಂದ ಅಕ್ಕಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಲಿ, ಡೈಜೆಷನ್ ಪ್ರಾಬ್ಲಮ್ ಆಗಲಿ, ಲೂಸ್ ಮೋಷನ್ಸು ಏನೂ ಆಗೋದಿಲ್ಲ ಫ್ರೆಂಡ್ಸ್. ಅದು ನೀವು 10-15 ml ಕೊಟ್ಕೊತ ಬಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅದಕ್ಕೆ ಜಾಸ್ತಿ ಕೊಟ್ಟರೆ ಏನಾದರೂ ಆಗ್ಬೋದೇನೋ, ಸ್ವಲ್ಪ ಡಿಸೆಂಟ್ರಿ ಆಗ್ಬೋದು, ಬಟ್ ಅದಕ್ಕೆ ಲಿಮಿಟಲ್ಲಿ ಕೊಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ನಿಮ್ಮ ಅಕ್ಕಿಗಳು 5 ಅವರ್ 6 ಅವರ್ ಆದಮೇಲೆ ಖಾಲಿ ಬೀಳ್ತಾಯಿದ್ದಾವೆ ಅಂದರೆ ಅದು ದಮ್ ಕಲಾಸ್ ಮಾಡ್ಕೊಂಡೇನೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ, ನೀವು ನೀಟಾಗಿ ಸ್ವಲ್ಪ ಡ್ರೈ ಫ್ರೂಟ್ಸು ಈ ರೀತಿ ಹಾಕಿ ಆಡಿ ಕೂತ್ಕೊಂಡ ತಕ್ಷಣ ಪ್ರತಿದಿನ ಟೈಮಿಂಗ್ ಅದು ಯಾವಾಗ ಯಾವಾಗ ಇನ್ಕ್ರೀಸ್ ಮಾಡ್ತದೆ ಅವಾಗೆಲ್ಲ ಈ ರೀತಿ ದಮ್ ನೀರು ಮಾಡಿಕೊಂಡು ಒಂದೊಂದು 10 ml ಕುಡಿಸ್ಕೊಂಡು ದಮ್ ಲಾಕ್ ಮಾಡ್ಕೊತ ಬಂದರೆ ಅಕ್ಕಿಗಳು ಹೆಲ್ತಿಯಾಗಿರ್ತವೆ ಫ್ರೆಂಡ್ಸ್. ಆಮೇಲೆ ಬಾಯಿ ಬಿಡಲ್ಲ, ಚೆನ್ನಾಗಿ ದಮ್ ಲಾಕ್ ಆಗುತ್ತೆ ಅಕ್ಕಿಗಳು, ಟೈಮಿಂಗ್ನ ಬಿಟ್ಕೊಡಲ್ಲ ಅಕ್ಕಿಗಳು, ಕನ್ಸಿಸ್ಟೆನ್ಸ್ ಆಗಿರ್ತವೆ. ಇದಾದಮೇಲೆ ನೆಕ್ಸ್ಟ್ ಏನು ಕೇಳಿದ್ರಂದರೆ, ಅಕ್ಕಿಗಳಿಗೆ ಎದೆ ಊತ ಬಂದರೆ ಏನು ಮಾಡಬೇಕು ಅಂತ. ಎದೆ ಊತ ಅಕ್ಕಿಗಳು ನಾರ್ಮಲ್ಲಾಗಿ ಅವುಗಳದ್ದು ಫ್ಲೈಯಿಂಗ್ ಕೆಪಾಸಿಟಿ ಏನಿರ್ತದೆ, ಸಪೋಸ್ ಇವಾಗ 8 ಅವರ್ಸ್ ಇತ್ತು ಅಂದರೆ ಒಂದು 6 ಅವರ್ಸ್ ಆಡಿದಾಗ ಎದೆ ಊತ ಬರೋ ಚಾನ್ಸಸ್ ಇರ್ತದೆ. 8 ಅವರ್ಸ್ ಅದ್ರದ್ದು ಲಾಸ್ಟ್ ಸ್ಟ್ರೆಂತ್ ಅಂದಾಗ ಒಂದು 6 ಅವರ್ಸ್ ದಾಟ್ತಾ ಇದ್ದಂಗೆ ಎದೆ ಊತ ಸ್ಟಾರ್ಟ್ ಆಗೋದು, ಮಸಲ್ ಪೇನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಇದರಲ್ಲ ಈರುಳ್ಳಿ ದಿಂಡಲ್ಲೇ ಕೊಟ್ಕೋಬೋದು. ನೋಡಿ, ಈ ರೀತಿ ಈ ಥರ ಜ್ಯೂಸ್ ಮಾಡ್ಕೊಂಡಾಗ ನಾನೇನು ಇದಕ್ಕೆ ನೀರು ಮಿಕ್ಸ್ ಮಾಡಿಲ್ಲ, ಇದನ್ನು ತಗೊಂಡು ಆ ಗಲೀಜೆಲ್ಲ ತೆಗೆದುಬಿಡಿ, ಅದರೊಳಗಡೆ ಈರುಳ್ಳಿ ದಿಂಡುಗಳೆಲ್ಲ ತೆಗೆದುಬಿಟ್ಟು ಒಂದು ಬಟ್ಟೆಲ್ಲಿ ಹಾಕ್ಕೊಂಡು ಇಲ್ಲ ಶೋಧಿಸ್ಕೊಂಡು ಅದನ್ನು ಇದು ಮಾಡಿಕೊಂಡು ಕ್ಲೀನಾಗಿ ಫಿಲ್ಟ್ರ್ ಮಾಡಿಕೊಂಡು ಒಂದು 10 ml ಕುಡಿಸಿ ಇದನ್ನ ಆಮೇಲೆ ಡೈಲಿ ಅದನ್ನ ಎತ್ತಿ ಇಟ್ಕೋಬೋದಾ ಅಂತ ಕೇಳಿದ್ರಿ. ಅದು ಎತ್ತಿಟ್ಕೊಳ್ಳೋಂಥದ್ದು ಅಲ್ಲ, ಅದು ಎತ್ತಿಟ್ಕೊಂಡ್ರೆ ಅದು ಕೆಲಸ ಮಾಡಲ್ಲ, ಪವರ್ ಹೋಗ್ಬಿಡುತ್ತೆ, ಅವತ್ತಿಂದ ಅವತ್ತೇ ಮಾಡ್ಕೋಬೇಕು ನೀವು, ಸುಮಾರು ಜನ ಕೇಳ್ತಾಯಿದ್ರಿ. ಇದಾದಮೇಲೆ ನೋಡಿ, ಈ ಥರ ಈರುಳ್ಳಿ ಮಿಕ್ಕಿರೋದ್ರಲ್ಲಿನೇ ಯಾವ ರೀತಿ ಎದೆ ಊತ ತೆಗಿಬೇಕು ಅನ್ನೋದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ಇವಾಗ. ಇದು ವೀಡಿಯೋ ಲೆಂತ್ ಆಯಿತು ಅಂತ ಅಷ್ಟಕ್ಕೆ ಟ್ರಿಮ್ ಮಾಡಿದ್ದೀನಿ. ಸೆಕೆಂಡ್ ಪಾರ್ಟಲ್ಲಿ ಅಕ್ಕಿಗೆ ಎದೆ ಊತ ನಿಲ್ಲಿಸೋದು, ಆಮೇಲೆ ಯಾವ ರೀತಿ ಕ್ಯೂರ್ ಮಾಡ್ಬೋದು, ಆಮೇಲೆ ಶಾಖ ಯಾವ ರೀತಿ ಕೊಡಬೇಕು ಅಂದರೆ ಶಾಖ ಯಾವ ರೀತಿ ಕೊಡ್ಬೋದು, ಅದರಿಂದ ಏನು ಯೂಸಸ್ಸು ಡಿಸ್ಅಡ್ವಾಂಟೇಜಸ್ ಏನು ಅಂತ ನಾನು ನಾಳಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇದರದೇ ಸೆಕೆಂಡ್ ಪಾರ್ಟ್ನ ನಾಳೆ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಇವಾಗಿರೋ ಡೌಟ್ಸ್ ಕ್ಲಿಯರ್ ಆಗಿದೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಈ ನಂಬರ್ಗೆ ಮೆಸೇಜ್ ಮಾಡಿ, ಮೆಸೇಜಲ್ಲಿ ಸೊಲ್ಯೂಷನ್ ಕೊಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.